ರಾಜ್ಯದಲ್ಲಿ ರೈತರು ಎದುರಿಸುತ್ತಾ ಇರುವಂತ ಸಮಸ್ಯೆಗಳ ಬಗ್ಗೆ ನಿಮ್ಮ ಜೀ ಕನ್ನಡ ನ್ಯೂಸ್ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡುತ್ತಾ ಇದೆ. ಪ್ರಮುಖವಾಗಿ ಗಮನಿಸುತ್ತಾ ಹೋಗೋದಾದ್ರೆ ಅವಳಿ ನಗರದ ಅನ್ನದಾತರಿಗೆ ಕಾಂಗ್ರೆಸ್ ಸರ್ಕಾರ ಶಾಕ್ ನೀಡ್ತಾ ಇದೆ. ಯಾವ ಶಾಕ್? ಪಂಪ್ ಸೆಟ್ಗೆ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ನೀಡ್ತಾ ಇಲ್ಲ ಸರ್ಕಾರ. ರೈತರ ಪಂಪ್ ಸೆಟ್ ದಿನಕ್ಕೆ ಬರೀ 3 ಗಂಟೆ ಮಾತ್ರ ಕರೆಂಟ್ ಪೂರೈಕೆ ಮಾಡಲಾಗ್ತಾ ಇದೆ. राज्य सरकार विरुद्ध धारवाड़ रैतरु ಒಂದು ಕಡೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಗ್ಯಾರಂಟಿ ಬೆನ್ನು ಬಿದ್ದು ರೈತರನ್ನ ಕಡೆಗಣಿಸುತ್ತಾ ಇದ್ದಾರೆ ಅನ್ನುವಂತ ಆಕ್ರೋಶ ಇಲ್ಲಿ ವ್ಯಕ್ತವಾಗ್ತಾ ಇದೆ. ದಿನಕ್ಕೆ ಕನಿಷ್ಠ 7 ಗಂಟೆ ಆದರೂ ಕರೆಂಟ್ ಕೊಡಿ ಸ್ವಾಮಿ ಅಂತ ರೈತರು ಸರ್ಕಾರದ ಬಳಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಗ್ಯಾರಂಟಿ ಕೊಟ್ಟು ರೈತರನ್ನ ಕಡೆಗಣಿಸುತ್ತಾ ಇದ್ದಾರೆ. ರೈತರ ಕಡೆಗಣಿಸುತ್ತೆ ಅಂದಮೇಲೆ ಈಗ ಏನೈತಲ್ಲ, ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ, ರೈತರಿಗೆ ಪಂಪ್ ಸೆಟ್ ಸರಿಯಾಗಿ ನಡೀತಾ ಇಲ್ಲ. ಅದೇ ಪ್ರಕಾರ ಮೊದಲು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಪ್ರತಿ ರೈತರಿಗೂ ಅನುಕೂಲ ಆಗಲಂತೆ ಪೂರ್ತಿ ಕರೆಂಟ್ ಕೊಟ್ಟು ರೈತರು ಉದ್ಧಾರ ಆಗಲಂತೇಳಿ ರೈತರಿಗೆ ಒಂದು ಅನುಕೂಲ ಮಾಡಿದ್ರು. ಬರಗಾಲ ಪರಿಸ್ಥಿತಿ ಈಗ ಬಂದಿದೆ, ಆದರೂ ರೈತರಿಗೆ ಏನು ಅನುಕೂಲ ಮಾಡಿಕೊಡತ್ತಲ್ಲ ಈ ಸರ್ಕಾರ. ಅದಕ್ಕೆ ಏನೈತಲ್ಲ, ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಬರಗಾಲ ಘೋಷಣೆ ಮಾಡಿ ಹೆಚ್ಚಿನ ಒಂದು ಅನುದಾನ ನೀಡಿ ರೈತರನ್ನ ಒಂದು ಉದ್ಧಾರ ಮಾಡಬೇಕಂತೇಳಿ ನಾ ಕೇಳ್ಕೊತಾ ಇದ್ದೀನಿ. ನಿಂಗನಗೌಡ ಪಾಟೀಲ್, ರೈತ ಮೋರ್ಚಾ ಮಹಾನಗರ ಜಿಲ್ಲಾ. ಈ ಕಾಂಗ್ರೆಸ್ ಬಂದಾಗಿಂತ್ರ ನಮ್ಮ ರೈತರ ಭಾಳ ಅನ್ನೋದು ಏನೈತಲ್ಲ ಅಗದಿ ಬರ್ಬಾದ್ ಆಗಿ ಹೋಗ್ಬಿಟ್ಟೈತಿ. ಯಾಕಂದ್ರೆ ಇವ್ರಿಗೆ ರೈತರಿಗೆ ಏನು ಅನುಕೂಲ ಬೇಕು, ನೀರಾವರಿಗೆ ಏನು ಅನುಕೂಲ ಬೇಕು, ಆಮ್ಯಾಗ ಕರೆಂಟ್ ಕೊಡಬೇಕು ಅನ್ನೋದು ಪರಿಜ್ಞಾನನೇ ಇಲ್ಲ. ಆ ಮೊದಲು ನಮ್ಮ BJP ಯಡಿಯೂರಪ್ಪನವ್ರ ಗೌರ್ಮೆಂಟ್ ಇದ್ದಾಗ ರೈತರ ಉದ್ಧಾರಕ್ಕಾಗಿ ರೈತರ ಏಳಿಗೆಗಾಗಿ ಏನೈತಲ್ಲ ಎಲ್ಲ ರೀತಿಯಲ್ಲಿ ಇದಿತ್ತು. ಮಹತ್ವದಾಗಿ ಇವ್ರು ಏನು ಮಾಡ್ಯಾರಂದ್ರೆ ಪಂಪ್ ಸೆಟ್ ಆಯ್ತು, ಇದಕ್ಕೆ ವಿದ್ಯುತ್ತನ್ನು ಅವೈಜ್ಞಾನಿಕವಾಗಿ ದರವನ್ನು ನಿಗದಿ ಮಾಡಿ ರೈತರಿಂದ ವಸೂಲಿ ಮಾಡತ್ತಾರೆ. ಈಗ ರೈತರಿಗೆ ಸಂಬಂಧಪಟ್ಟಂಥ ರೈಸ್ ಮಿಲ್ ಆಯ್ತು, ಹತ್ತಿ ಸಂಸ್ಕರಣಾ ಕೇಂದ್ರ ಆಯ್ತು, ಇವೆಲ್ಲ ರೈತಾಪಿ ವರ್ಗಕ್ಕೆ ಅನುಕೂಲ ಆಗುವಂಥ ಇವಕ್ಕೂ ಸಹಿತ ಅವೈಜ್ಞಾನಿಕವಾಗಿ ದರವನ್ನು ಏರಿಸಿ ನಮ್ಮ ರೈತರನ್ನು ಅತಿ ಈ ದುಸ್ಥಿತಿಗೆ ತರುವಂಥ ಗೌರ್ಮೆಂಟ್ ಅಂದರೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಅಂಥೇಳಿ ಇವತ್ತಿಗೆ ನಾ ಎದೆ ತಟ್ಟಿ ಹೇಳ್ತೀನಿ. ಇಂಥ ಕೆಟ್ಟ ಸರ್ಕಾರ ಈ ಹಿಂದೂ ಬಂದಿಲ್ಲ, ಈಗ ಮುಂದೂ ಬರೋದಿಲ್ಲ ಅಂಥೇಳಿ ನಾ ಈ ಮೂಲಕ ತಮ್ಮಲ್ಲಿ ರೈತರಿಗೆ ಹೇಳಿದಂಥ ದುಡಿಯುವಂಥ ಸರ್ಕಾರ ಅಂದ್ರೆ ನಮ್ಮ BJP ಹೇಳಿ ಬಯಸ್ತೀನಿ. ಸರ್, ನಮಗೆ ಹೆಚ್ಚೋಕೆ ಅಂತಂದ್ರೆ 7 ತಾಸು ಕಂಪಲ್ಸರಿ ಕೊಡ್ಬೇಕಂತ ಎಲ್ಲ ಕಂಡೀಷನ್ ಆಗಿರ್ತಾರೆ. ಈಗ ಎಲ್ಲ ಹೇಳ್ತಾರೆ ರೀ, ರಾತ್ರಿ 3 ಗಂಟೆ ಕೊಡ್ತೀವಿ ಅಂತಾರು, ಬೆಳಿಗ್ಗೆ 6 ಗಂಟೆ ಕೊಡ್ತೀವಿ ಅಂತಂತಾರು. ಹೆಚ್ಚೋಕಂದ್ರೆ 7 ತಾಸು ಬರಕತ್ತೆ ಅಲ್ರಿ. 3 ತಾಸು ಒಂದು ಕೊಡ್ತೀವಿ, 2 ತಾಸು ಒಂದು ಕೊಡ್ತಾರೆ, ಕಂಪಲ್ಸರಿ 7 ತಾಸು ಅಂಕರ್ ಎಲ್ಲೂ ವಿದ್ಯುತ್ ಪೂರೈಕೆ ಆಗತ್ತಲ್ಲ. ಆಮೇಲೆ ನಮಗೆ ಇನ್ನೊಂದು ಏನು ರೀ, TC ಭಾಳ ಸುಡಾಕತ್ತಿದ್ದವ್ರಿ. ಒಂದೇ TC ಐತಲ್ಲ ಕಂಪಲ್ಸರಿ ಐತಲ್ಲ, ಭಾಳ ಒಂದು ಲಿಮಿಟ್ ಇರ್ತೈತೆ ರೀ. ಆ ಲಿಮಿಟ್ ಬಿಟ್ಟು ಓವರ್ಲೋಡ್ ಆಗತ್ತೈತಿ. ಓವರ್ಲೋಡ್ ಆಗ ಕೂಡ ಅಲ್ಲಿ ಹೋಗಿ ಕೇಳಿದ್ರೆ TC ಸುಟ್ಟಾಗ KBI ಅವ್ರ ಕಡೆ ಹೋಗಿ ಕೇಳಿದಾಗ ನಾವು AAA ಅವರು ಎಲ್ಲ ಮಾತಾಡಿದಾಗ ಇಲ್ಲ TC ಹೈ ಲೋಡ್ ಆಗೈತೆ, ನೀವು ಅದನ್ನು ರೊಕ್ಕ ತುಂಬ್ರಿ ಅಂತ ಹೇಳ್ತಾರೆ. ಎಸ್, ಗಮನಿಸ್ತಾ ಇದ್ದೀರಾ ಧಾರವಾಡದ ಜಿಲ್ಲೆ ರೈತರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದಾಗಿ ಅವರ ಮಾತುಗಳಲ್ಲೇ ಕೇಳ್ತಾ ಇದ್ದೀರಾ. 7 ಗಂಟೆ ಆದರೂ ಕನಿಷ್ಠ ಕರೆಂಟ್ ಕೊಡಿ ಸ್ವಾಮಿ. 3 ಗಂಟೆ ಕೊಟ್ಟರೆ ಎಲ್ಲಿಗೆ ಸಾಲತ್ತೆ ಅದು? ನೀವು ಕೊಡೋ ಕರೆಂಟು ರಾತ್ರಿ 3 ಗಂಟೆಗೆ ಬೆಳಗ್ಗೆ 6 ಗಂಟೆ ಕರೆಂಟ್ ಕೊಟ್ಟರೆ ಹೆಂಗೆ ನಾವು ಹೊಲಕ್ಕೆ ನೀರು ಬಿಡೋದು, ಬೆಳೆದಂಥ ಅಷ್ಟೋ ಇಷ್ಟೋ ಬೆಳೆಯನ್ನು ಉಳಿಸಿಕೊಳ್ಳೋದು ಎನ್ನುವುದಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿರಂತರವಾಗಿ ಬೆಳಗಿನಿಂದ ನಾವು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ರಾಜ್ಯದ ರೈತರು ಎದುರಿಸ್ತಾ ಇರುವಂಥ ಸಮಸ್ಯೆ ಬಗ್ಗೆ, ಕರೆಂಟ್ ಪ್ರಾಬ್ಲಮ್ ಬಗ್ಗೆ, ಗೃಹಜ್ಯೋತಿ ಯೋಜನೆಯನ್ನು ಸರ್ಕಾರ ಏನು ಜಾರಿಗೆ ತಂದಿದೆ. ಫ್ರೀಯಾಗಿ ಕರೆಂಟ್ ಕೊಡ್ತೀವಿ ಎಲ್ರಿಗೂ ಅಂತ. ನೀವು ಫ್ರೀಯಾಗಿ ಕರೆಂಟ್ ಕೊಡೋದು ಹೌದು ಸರಿ, ಈ ಯೋಜನೆ ಉತ್ತಮವಾಗಿದೆ. ಆದರೆ ರೈತರು ಎದುರಿಸ್ತಾ ಇರುವಂಥ ಕಷ್ಟವನ್ನು ಸರ್ಕಾರ ಕಣ್ಣು ತೆರೆದು ಕಾಣಬೇಕಿದೆ. ಆ ಪರಿಯಾದಂಥ ಕಷ್ಟ ರೈತರು ಎದುರಿಸ್ತಾ ಇದ್ದಾರೆ. ಪಂಪ್ ಸೆಟ್ಗಳಿಗೆ ನೀರಿಲ್ಲ. ಇದು ಧಾರವಾಡದ ಕತೆ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ರೈತರು ಇದೇ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಅವರ ಆಗ್ರಹವು ಕೂಡ ಅಷ್ಟೇ, ಕನಿಷ್ಠ 7 ಗಂಟೆ ಆದರೂ ಕೊಡಿ ಎನ್ನುವುದಾಗಿ. ರೂಲ್ಸ್ ಇರೋದು ಹಾಗೆ, 7 ಗಂಟೆ ಆದರೂ ಕೊಡಿ ಎನ್ನುವುದಾಗಿ. ಈ ಹಿಂದೆ ಇದ್ದಂಥ BJP ಸರ್ಕಾರದವರು ಒಂದು ಭರವಸೆಯನ್ನು ಕೊಟ್ಟಿದ್ದರು. ಏನೋ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ, ಅಥವಾ ಚುನಾವಣೆಗಿಂತ ಮುಂಚಿತವಾಗಿ ಕೊಟ್ಟಂಥ ಭರವಸೆ, ಶೀಘ್ರದಲ್ಲೇ 10 ಗಂಟೆಗಳ ಕಾಲ ಕರೆಂಟ್ ಕೊಡ್ತೀವಿ ಎನ್ನುವುದಾಗಿ ಹೇಳಿದರು. ಅಷ್ಟೇ ಅಲ್ಲದೆ ಅದಕ್ಕಾಗಿ 16,000 ಕೋಟಿಯನ್ನು ಮೀಸಲಿಟ್ಟಿದ್ದೇವೆ ಎನ್ನುವುದಾಗಿ ಅಂದು ಇಂಧನ ಸಚಿವರಾಗಿದ್ದಂಥ ಸುನೀಲ್ ಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಹಾಗಾದರೆ 16,000 ಕೋಟಿ ಮೀಸಲಿಟ್ಟಿದ್ರಲ್ಲ, ಆ 16,000 ಕೋಟಿ ಎಲ್ಲಿ ಹೋಯಿತು ಪ್ರಶ್ನೆ ಮಾಡಬೇಕಾಗತ್ತೆ. ಇನ್ನೊಂದು ಕಡೆಯಲ್ಲಿ ರೈತರು ಸಂಕಷ್ಟದಲ್ಲಿ ಇದ್ದಾರೆ. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, ರೈತರು ಸಾಲು ಸಾಲು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಈಗ ಕರೆಂಟ್ ಸಮಸ್ಯೆ ಕೂಡ ಬಂದೋಗಿದೆ. ಧಾರವಾಡ ಜಿಲ್ಲೆಯ ರೈತರು ಸದ್ಯ ಯಾವ ರೀತಿಯಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಖಂಡಿತವಾಗಿ ಸಂಪತ್, ಏನು ಚುನಾವಣಾ ಪೂರ್ವದಲ್ಲಿ ರಾಜ್ಯ ಸರ್ಕಾರ ಪ್ರಣಾಳಿಕೆಯನ್ನ ಮುಂದಿಟ್ಟುಕೊಂಡು ಏನು ಇದೀಗ ಅಧಿಕಾರಕ್ಕೆ ಬಂದ ನಂತರ ಇದೀಗ ರೈತರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ಕಡೆ ಉಚಿತವಾಗಿ ವಿದ್ಯುತ್ ಬಿಲ್ ಅನ್ನ ನೀಡಿದ್ರೆ ರೈತರಿಗೆ ವಿದ್ಯುತ್ ಅನ್ನ ಕಡಿತಗೊಳಿಸುವ ಮೂಲಕ ರೈತರಿಗೆ ಪದೇ ಪದೇ ಈ ರೀತಿ ಶಾಕ್ ಕೊಡ್ತಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಧಾರವಾಡದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಯಾಕಂತಂದ್ರೆ ಈ ಹಿಂದೆ 7 ತಾಸು ವಿದ್ಯುತ್ ಕೊಡುವುದಾಗಿ ಘೋಷಿಸಿದಂತಹ ರಾಜ್ಯ ಸರ್ಕಾರ ಈಗ 3 ತಾಸು ವಿದ್ಯುತ್ ಅನ್ನ ನೀಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೂಡ ರೈತರಿಗೆ ನೀರಾವರಿ ಮೂಲಕವಾದ ತಮ್ಮ ಬೆಳೆಗಳನ್ನ ಬೆಳೆಯಬೇಕು ಅನ್ನುವಂತ ರೈತರಿಗೆ ಇದೀಗ ಶಾಕ್ ಎದುರಾಗಿರುತ್ತದೆ. ಯಾಕಂತಂದ್ರೆ ಮೊದಲೇ ಮಳೆ ಇಲ್ಲದೆ ಕೂಡ ಇದೀಗ ಅನ್ನದಾತ ಕಂಗಾಲಾಗಿರುವಂತ ಎಲ್ಲೇ ಒಂದ್ ಕಡೆ ನೀರಾವರಿ ಮಾಡಿಕೊಂಡು ತಮ್ಮ ಉಳುಮೆಯನ್ನ ಮಾಡಿಕೊಳ್ಬೇಕಂತಂದ್ರೆ ಕೂಡ ಇದೀಗ ವಿದ್ಯುತ್ ಪಂಪ್ಸೆಟ್ಗೆ ನೀಡಬೇಕಾದಂತ ವಿದ್ಯುತ್ ಕೂಡ ಅಲ್ಲಿ ಕೈ ಕೊಡುವುದರಿಂದ ಇದರಿಂದ ಅನ್ನದಾತ ತೆರೆ ಮೇಲೆ ಕೈವತ್ತು ಕೂಳುವಂತಾಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ರೈತರು ಸಂಕಷ್ಟದಲ್ಲಿದ್ದಾರೆ. ಏನೋ ಒಂದು ಕಡೆಯಲ್ಲಿ ಸರಿಯಾದ ಸಮಯಕ್ಕೆ ಕರೆಂಟ್ ಕೊಡ್ತಾ ಇಲ್ಲ, ಸರಿಯಾದ ಅವಧಿಯಲ್ಲಿ ಕರೆಂಟ್ ಕೊಡ್ತಾ ಇಲ್ಲ, ಈ ರೀತಿಯಾಗಿ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖ ನದಿಗಳು ಬತ್ತಿ ಹೋಗಿದೆ, ಕಾಲುವೆಗಳಲ್ಲಿ ನೀರಿಲ್ಲ, ಕೆರೆ ಕಟ್ಟೆಗಳು ಒಣಗಿ ಹೋಗಿವೆ. ಈಗ ಅವರು ಆಧರಿಸಿರುವಂಥದ್ದು ಏನು ಬೋರ್ವೆಲ್ಗಳನ್ನು. ಈ ಬಗ್ಗೆ ಮಾತನಾಡೋಕ್ಕೆ ರೈತರಾಗಿರುವಂಥ ಮಂಜುನಾಥ್ ಅವರು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಸರ್. ಸರ್, ಸರ್ಕಾರದ ಈ ನಿರ್ಧಾರದ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸದ್ಯ ಧಾರವಾಡ ಜಿಲ್ಲೆ ರೈತರಿಗೆ ಸಿಗ್ತಾ ಇರೋದು 3 ಗಂಟೆ ಅವಧಿ ಮಾತ್ರ ಕರೆಂಟ್ ಎನ್ನುವಂಥದ್ದಾಗಿ. ಸರ್, ಸದ್ಯ ಧಾರವಾಡ ಜಿಲ್ಲೆಯ ರೈತರು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ 7 ಗಂಟೆ ಕರೆಂಟ್ ಕೊಡಬೇಕಿತ್ತು, 3 ಗಂಟೆ ಮಾತ್ರ ಕೊಡ್ತಿದೆ. ಹಿಂಗಾದ್ರೆ ರೈತರು ಬದುಕೋದು ಕಷ್ಟ ಅಂತ ರೈತರು, ಸಾಕಷ್ಟು ರೈತರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಸರ್ ಮಾತಾಡಿ ಸರ್. ಸರ್ ನಮ್ದು ಇಲ್ಲಿ ಧಾರವಾಡ ಜಿಲ್ಲೆದಲ್ಲಿ ಬಹಳ ಸಮಸ್ಯೆ, ಕರೆಂಟ್ ಬಹಳ ಸಮಸ್ಯೆ ಆಗೈತೆ ನಮ್ಗೆ. ಇಲ್ಲಿ ಲೇಬರ್ಸ್ ಬಂದಿರ್ತಾರ, 3 ತಾಸು ಒಮ್ಮೆ 2 ತಾಸು ಕೊಡ್ತಾರ, ಒಮ್ಮೆ 3 ತಾಸು ಕೊಡ್ತಾರ. ಕಂಪಲ್ಸರಿ 7 ತಾಸು ಕೊಡ್ತಿದ್ರು ಮೊದ್ಲಿನ ಸರ್ಕಾರ ಇದ್ದಾಗ. ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಮಾಡಿ. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಇಲ್ಲಿ ಬಹಳ ತೊಂದರೆ ಆಗತ್ತಿತ್ತು ನಮ್ಗೆ ಧಾರವಾಡ ಜಿಲ್ಲಾದಾಗ. ಏನಿದು ಸಮಸ್ಯೆ? ಇಲ್ಲ ಎಷ್ಟು ಮಂದಿ ರೈತರು ಉರ್ಲಾಕು ಹತ್ತಿದಾರ ಈಗ ನೋಡ್ರಿ. ಇದು ಟೈಮಿಂಗ್ ಸೇರಿ ಮೊದ್ಲ ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆ ಮಟ್ಟ ಕೊಡ್ತಿದ್ರು. ಈಗಿಲ್ಲ, ಟೈಮಿಂಗ್ ಸೇರಿನೇ ಇಲ್ಲ, ಟೈಮಿಂಗ್ ಇಲ್ಲ. ರಾತ್ರಿ ಯಾವಾಗ ಕೊಡ್ತಾರೋ ಅಂತಂದ್ರೂ ಗೊತ್ತಾಗಲ್ಲ, ಯಾವಾಗ ಬಂದ್ ಮಾಡ್ತಾರೋ ಗೊತ್ತಾಗಲ್ಲ. ಬಹಳ ಸಮಸ್ಯೆ ಆಗದ. ರಾತ್ರಿ ವೇಳೆ ಕರೆಂಟ್ ಕೊಡ್ತಿದ್ದಾರೆ, ಹಗಲಲ್ಲ ಕೊಡಲ್ಲ. ಹೌದೌದು, ರಾತ್ರಿ ಹೊತ್ತು 11 ಗಂಟೆಗೆ 12 ಗಂಟೆ ಕೊಟ್ರಿ ಯಾರು ಹೋಗತಾರ್ರಿ? ಎಷ್ಟು ಅವರ್ ಕೊಡ್ತಾರೆ ಸರ್? ಎಷ್ಟು ಗಂಟೆ ಕೊಡ್ತಾರೆ? ರಾತ್ರಿ ಕೊಟ್ರು, ರಾತ್ರಿ 8 ಗಂಟೆ ಮ್ಯಾಗ ಕೊಡ್ತಾರ, ಒಮ್ಮೆ 11 ಗಂಟೆಗೆ ಬರ್ತಾರ. ಯಾವ ಟೈಮಿಂಗ್ ಇಲ್ಲ ಅದಕ್ಕೆ. ಎಷ್ಟು ಗಂಟೆ ಕೊಡ್ತಾರೆ ಸರ್? ಕನಿಷ್ಠ ಎಷ್ಟು ಗಂಟೆ ಕೊಡ್ತಾರೆ ನಿಮ್ಗೆ? ಎಷ್ಟು ಗಂಟೆ ಸಿಗುತ್ತೆ ಸರ್? ನಮಗ 2 ತಾಸು ಕೊಡ್ತಿದ್ದಾರೆ ರಾತ್ರಿ. ಒಮ್ಮೆ ಬೆಳಗ್ಗೆ 11 ಗಂಟೆ ಬರ್ತದಂತಾರು, 2 ಗಂಟೆ ಕಳಿಸ್ತಾರ. 2 ಅವರ್ ಸಾಕಾಗತ್ತೆ ಸರ್? 2 ಗಂಟೆ ಕೊಟ್ರೆ ಸಾಕ ನಿಮ್ಗೆ? 7 ತಾಸು ಕೊಟ್ರೆ ನಮ್ಗೆ ಅನುಕೂಲ ಆಗತ್ತೆ. ಹಗ್ಲಿ ಕೊಟ್ರ ಅನುಕೂಲ ಆಗತ್ತೆ, ಯಾಕಂದ್ರೆ ಲೇಬರ್ ಬಂದಿರ್ತಾರು. ಲೇಬರ್ ಕರ್ಕೊಂಡ್ ನಮ್ ಮುಂದ್ ನೀರ್ ಬಿಟ್ರೆ ಇನ್ನಿಂದ ನಮ್ ಲೇಬರ್ ಕರ್ಕೊಂಡು ಆಳ್ಗಳ ಮನುಷ್ಯ ಕರ್ಕೊಂಡು ಕಡಿಮೆ ಸುಮಾರು ಒಂದ್ 20-25 ಜನ ಆಳ ಇರ್ತಾರ. ದೊಡ್ಡ ಸಮಸ್ಯೆ ರೀ. ಈಗ ರಾತ್ರಿ 11 ಗಂಟೆ 12 ಗಂಟೆ ಕೊಟ್ರೆ ನಮ್ಗೆ ಲೇಬರ್ ಆ ಟೈಮ್ ಗೆಲ್ ಬರ್ಬೇಕು, ಕತ್ತಲ್ದಾಗ ಏನ್ ಮಾಡ್ಬೇಕು ಸರ್? ಈಗ ನಿಮ್ ಜಮೀನಲ್ಲಿ ಎಷ್ಟು ಎಕರೆ ಜಮೀನಿದೆ? ನಿಮ್ಮ ಜಮೀನಿಗೆ ಎಷ್ಟು ನೀರಿನ ಅಗತ್ಯ ಇದೆ ಸರ್? ನಮಗ ಒಟ್ಟ 8 ಎಕರೆ ಇದೆ. 8 ಎಕರೆದಲ್ಲಿ ಕಡಿಮೆ ಅಂತಂದ್ರು 2 ಮೋಟರ್ ಹಚ್ಚಿದ್ರು ನಮ್ ಸಮಸ್ಯೆ ಆಕೈತಿ, ನೀರ್ ಸಾಲಲ್ಲ. ಅಂತದ್ರಾಗೆ 3 HP 4 HP ನಾವು ಸಣ್ಣ ನೀರ್ ಬರ್ತೈತಿ. ಈ ನೀರಿಂದು ಸಮಸ್ಯೆ ಆಗೈತೆ, ಮಳೆ ಆಗಿಲ್ಲ. ಆ ಹೊತ್ನಾಗ ಆಮ್ಯಾಗ ಇಲ್ಲಿ 1 TC ಐತಲ್ರಿ, 10-15 ಮಿನಿಮಮ್ ಇಷ್ಟು ಕೆಪಾಸಿಟಿ ಅಂತ ಇರ್ತದ. ಅದಕ್ಕೈತಲ್ರಿ ಯಾರೋ ಎಷ್ಟೋ ಮಂದಿ ಬಂದ ಕೆಪಾಸಿಟಿ ಹೆಚ್ಚಿಗೆ ಆಗಿ ಲೋಡ್ ಕಡಿಮೆ ಆಗ್ಬಿಡ್ತೈತಿ. ನಮ್ದು ಓವರ್ಲೋಡ್ ಆಗಿ TC ಸದಕ್ಕೆ ಹಾರಿ ಬಿಡ್ತೈತಿ. ಕೊಡುದ 2 ತಾಸು 3 ತಾಸು ಅದು ಪರ್ಫೆಕ್ಟ್ ನಮ್ಗೆ ಇದು ಸಾಲಲ್ಲ. ಸುಮಾರು ಒಂದು 25 30 ಜನ ಆಳುಗಳ ಮನುಷ್ಯರ ಆಳುಗಳ ಕರ್ಕೊಂಡು ಬಂದ ಕೆಲಸ ಮಾಡುವಾಗ ದೊಡ್ಡ ಸಮಸ್ಯೆ ಆಗಿರ್ತಿತ್ತು. ಖಂಡಿತ ಎಲ್ಲ ಕೈಲೇ ಆಳುಗಳಿಗೆ ಪಗಾರ ಕೊಡಬೇಕಂತಂದ್ರೆ ನಾವು ಇದ್ದದ್ದು ಆಸ್ತಿ ಗೀಸ್ತಿ ಮಾರುವಂತ ಪರಿಸ್ಥಿತಿ ಬರಕತ್ತದ. ನಿಮ್ಮ ತೊಂದರೆ ನಿಮ್ಮ ಸಮಸ್ಯೆಯನ್ನ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸವನ್ನು ಕೂಡ ಜವಾಬ್ದಾರಿಯುತ ಮಾಧ್ಯಮವಾಗಿ ಜೀ ಕನ್ನಡ ನ್ಯೂಸ್ ಮಾಡುತ್ತೆ ಸರ್. ಥ್ಯಾಂಕ್ ಯು ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್, ಇನ್ನು ಈ ಬಗ್ಗೆ ಮಾತನಾಡೋಕೆ ನಿಂಗನಗೌಡ ಪಾಟೀಲ್ ಅವರು ಕೂಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ಕಾರದ ಈ ನಿರ್ಧಾರದ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್? 2 ಗಂಟೆ ಕರೆಂಟ್ ಸಾಕಾ ಸರ್ ನಿಮ್ಗೆ ಹೊಲಗದ್ದೆಗಳಿಗೆ ನೀರು ಬಿಡೋಕೆ? ಸರ್ಕಾರದ ಬಗ್ಗೆ ಹೇಳಕ್ಕೆ ರೈತರನ್ನ ಕೊಲ್ಲಕ ಇವರು ಮಾಡಿದ ಸರ್ಕಾರ ಏನ ರೈತರನ್ನ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕಾರಣ ಈ ಸರ್ಕಾರ. ಈಗಿನ ಸರ್ಕಾರ ಮೊದಲಿನ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಏನು ರೈತರಿಗೆ ಏನು ಅನುಕೂಲ ಕೊಟ್ಟಿದ್ರು ಅದನ್ನ ಕಿತ್ತು ಹಾಕ್ತಾ ಇದ್ದಾರೆ. ಯಾವುದೇ ಇದಾಗಿದೆ ರೈತರಿಗೆ ಕೊಡೋ ಸೌಲಭ್ಯಗಳು ಕೊಡ್ತಾ ಇಲ್ಲ. ಅದಕ್ಕೆ ಐತಲ್ಲ ರೈತ ಈ ಬೇರೆ ಗ್ಯಾರಂಟಿಗಳ ಯೋಜನೆ ಜೊತೆಗೆ ರೈತರಿಗೂ ಒಂದು ಗ್ಯಾರಂಟಿ ತರಬೇಕು ಅನ್ಸಲ್ವಾ ನಿಮ್ಗೆ? ರೈತರಿಗೆ ಕೊಡ್ಬೇಕಂತ ಇದಾರೆ. ರೈತರಿಗೆ ಏನೈತಲ್ಲ ಮಳೆ ಈಗ ಹೋಗಿ ಎಲ್ಲಾ ಬರಗಾಲ ಪರಿಸ್ಥಿತಿ ಇದೆ ನಮ್ಮ ಧಾರವಾಡ ಜಿಲ್ಲೆ. ಅದಕ್ಕ ರೈತರಿಗೆ ಬರ ಪರಿಹಾರ ಕೊಟ್ರೆ ಸಾಕೋರು, ಏನ್ ಮಾಡಬೇಡ. ಕರೆಂಟ್ ಸರಿಯಾಗಿ 12 ಕರೆಂಟ್ ಈಗ ರೈತರಿಗೆ ಏನ್ ಅನುಕೂಲ ಆಗಲ್ಲ, ಬರ ಪರಿಹಾರ ಕೊಡ್ಬೇಕು, ಇಮಿಡಿಯೇಟ್ಲಿ ಮಾಡ್ಬೇಕು ಸರ್ಕಾರ. ನೀವು ನೀವು ಎಷ್ಟು ಎಕರೆಯಲ್ಲಿ ಬೆಳೆ ಬೆಳೆದಿದ್ದೀರಿ ಸರ್? ನಾವು 9 ಎಕರೆಯಲ್ಲಿ ಗೋವಿಂದ ಜೋಳ ಹಾಕಿದ್ದೀವಿ ಸರ್. 9 ಎಕರೆಯಲ್ಲಿ ಹಾಕಿದೀವಿ. ನಮ್ಮ ಸಿಟಿ ಲೈನ್ ಬರ್ತೈತಿ, ಸ್ವಲ್ಪ ಏನೋ ಅಡ್ಡಿ ಇಲ್ಲ ನಮ್ದು, ಏನು ಅಷ್ಟೊಂದು ಇಲ್ಲ. ಅವಾಗ ಆ ರೀತಿ ಹಳ್ಳಿ ಲೈನ್ಗಳು ಏನೈತಲ್ಲ ಬಹಳ ಸಮಸ್ಯೆ ಇದೆ. ಗ್ರಾಮೀಣ ಲೈನ್ ಅವು ಸರಿಯಾಗಿ ಕರೆಂಟ್ ಕೊಡ್ತಾ ಇಲ್ಲ. ಒಂದು ಟೀಚಿ ಮಾಲ 5-6 ಬೋರ್ವೆಲ್ ಅಂದ್ಕೊಂಡೆ ಅವು ಸರಿಯಾಗಿ ಇದು ಬರ್ತಾ ಇಲ್ಲ ಲೈನ್. ಹಿಂಗಾಗಿ ತೊಂದರೆ ಆಗ್ತದೆ. ಅಕಸ್ಮಾತ್ ಟಿ ಸಿಟ್ಟು ಈಗ ರೈತರ ಮೇಲೆ ಹಾಕತ್ತಾರೆ ಕೇಬಿ ಅವ್ರು. ತಾವ ಹಾಕ್ಬೇಕು ಆಕ್ಚುಲಿ ಅಂದ್ರೆ ಆ ರೈತರ ಕಡೆ ದುಡ್ಡು ತುಂಬಿಸೋದು ರೈತರನ್ನ ಕೊಲಾಕ್ತಾರೆ ಈಗ ಅವ್ರು. ಈ ಸರ್ಕಾರ ಬಂದ್ಮೇಲೆ ರೈತರಿಗೆ ಯಾವ್ದೇ ತರ ಒಂದು ಅನುಕೂಲ ಇಲ್ಲ ನಾನು ಕೇಳ್ಬೇಕು ಸರ್. ಈಗ 2 ಗಂಟೆ ಕರೆಂಟ್ ಕೊಟ್ರೆ ನಿಮ್ ಹೊಲಗದ್ದೆಗಳಿಗೆ ನೀರ್ ಹರಿಸೋಕ್ ಸಮಯ ಸಾಕಾಗುತ್ತೆ. 2 ಗಂಟೆಗಳಿಗೆ ಆಗುತ್ತೆ. 2 ಗಂಟೆ ಕರೆಂಟ್ ಕೊಟ್ರೆ ಸರಿಯಾಗಿ ನೀರ್ ಹಾಸಕ್ ಎಲ್ಲಿ ಆಗುತ್ತೆ ನಮ್ಗೆ? ಆಗುದಿಲ್ಲ. ಆಳ ಸರಿಯಾಗಿ ಆ ಟೈಮ್ ಆಳ್ ಸಿಗೋಲ್ಲ. ರಾತ್ರಿ ಕೊಟ್ಟರೆ ರಾತ್ರಿ ಯಾವ ನೀರ್ ಹಾಕಕ್ಕೆ? ರಾತ್ರಿ ವೇಳೆ ಮಾತ್ರ ಕರೆಂಟ್ ಕೊಡ್ತಾರೆ, ಹಗಲೆಲ್ಲ ಕೊಡಲ್ಲ. ಹಗಲಿ ಕೊಡಲ್ಲ. ರಾತ್ರಿ ಕೊಟ್ಟ ರಾತ್ರಿ ಹೋಗಕ್ಕೆ ಎಲ್ಲಿ ಹಾಕಕ್ಕೆ? ನಿಜ ನಿಜ ನಿಜ. ಈಗ ಯಾರಾದ್ರೂ ಅಧಿಕಾರಿಗಳ ಹತ್ರ ಮಾತಾಡುವಂತ ಕೆಲಸ ಮಾಡಿದಿರ ಸರ್? ಸ್ಥಳೀಯವಾಗಿ ಮಾತನಾಡಿದ್ರೆ ಹೇಗೆ? ಈಗ ನಾವು ಅಧಿಕಾರಿಗಳಿಗೆ ಮಾತಾಡಿದೀವಿ, ನಮ್ಮ ಎಸ್ಒಸಿ ವಿಚಾರಗಳಿಗೆ ಮಾತಾಡಿದೀವಿ ಮೊನ್ನೆ ಒಂದು 10-20 ವರ್ಷದಿಂದ. ಇಲ್ಲಿ ಅವೆಲ್ಲ ನಾವು ಇದು ಮಾಡಿಕೊಟ್ಟು ಅಂತ ಮತ್ತು ಅದರ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ. ಈಗಿನ ಸರ್ಕಾರ ಇದು ಮಾಡ್ಬೇಕು. ಈಗ ರೈತರಿಗೆ ಯಾವ್ದೇ ತರ ತೊಂದರೆ ಆಗಲಂಗ ಕರೆಂಟ್ ಲೈನ್ ಕೊಡ್ಬೇಕು. ಕೊಟ್ಟು ಈ ತರ ಮಾಡಬೇಕಂತ ಸರ್ಕಾರ ಇದು ಮಾಡ್ಬೇಕು. ಸರ್ಕಾರ ನಂಗಿದ್ ವರ್ಷಾಗ ಈಗ ಅವ್ರ ಆಫೀಸರ್ ಏನು ಹಸಿಗೆ ಬಂದಿದೆ ಅವರು, ಅದ ಪ್ರಾಬ್ಲಮ್ ನೋಡ್ರಿ. ಹಿಂಗಾಗಿ ರೈತರ ಆತ್ಮಹತ್ಯೆ ಇದು ಹೆಚ್ಚಾಗಿ ಅದು ಕಾರಣ ಇದರಿಂದ. ನಿಮ್ ಕ್ಷೇತ್ರದ ಶಾಸಕರ ಹತ್ರ ಮಾತನಾಡಿದ್ರ ಈ ಬಗ್ಗೆ? ಈ ಬಗ್ಗೆ ಇನ್ನೂ ಮಾತಾಡಿಲ್ಲ ನಮ್ಮ ಶಾಸಕರ ಕಡೆಗೆ. ಇನ್ನಾದ ಇದನ್ನ ಬೇರೆ ಕಡೆಗೆ ಹೋಗಲ್ಲ. ಇಲೆಕ್ಷನ್ಗೆ ಬಂದ್ಮೇಲೆ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ. ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಾ ಸರ್ ಜೀ ಕನ್ನಡ ವಾಹಿನಿ ಮುಖಾಂತರ? ಈ ಕಾರಣ ವಾಹಿನಿ ಮುಖಾಂತರ ಈಗ ರೈತರ ಪ್ರತಿಯೊಂದು ರೈತರಿಗೂ ಬೆಳೆ ಪರಿಹಾರ, ಪ್ರತಿಯೊಂದು ಎಕರೆಕ್ಕಿಂತ ಅಂತ ಅನೌನ್ಸ್ ಮಾಡ್ಬೇಕು ರೊಕ್ಕ ಅವ್ರು. ಏನ ರೈತರಿಗೆ ಅನುಕೂಲ ಆಗುವಂಗ. ಯಾಕಂದ್ರೆ ಮಳಿ ಇಲ್ಲ ರೈತರಿಗೆ. ಬೀಜ ಗೊಬ್ಬರ ತಗೊಂಡ್ಬಂದು ಮನೆಯಲ್ಲಿ ಇಟ್ಟಾಗ ಕೆಲವು ಮಂದಿ ಹಾಕ್ಯಾರ, ಹಾಕಿ ಅವ್ ಲಾಸ್ ಇದಾಗ ರೈತರ ಸಾಲ ಸೂಲ ಮಾಡಿ ಹಾಕಿರ್ತಾರ. ಹಾಕಿದ ಕೂಡಲೇ ಅಂತ ಮಳಿ ಇಲ್ಲ. ಅದಕ್ಕೆ ಅವ್ರಿಗೆ ಪರಿಹಾರ ಕೊಡ್ಬೇಕು. ಈ 25 ಏನ್ ಸರ್ ಕರೆಂಟ್ 24 ತಾಸು 12 ತಾಸು ಕರೆಂಟ್ ಇದು ಮಾಡ್ಬೇಕು ರೈತರಿಗೆ ಕರೆಕ್ಟ್ ಆಗಲಿ. ರೈತರು ಹೇಳಿ ಹೇಳಿ ಸರ್ ಕಂಟಿನ್ಯೂ ಮಾಡಿ. ರೈತರು ಸ್ವಲ್ಪ ಬದುಕಬಹುದ್ರಿ. ಇನ್ನೊಂದ್ ಕಡೆ ಇಲ್ಲ ಸರ್, ನಿಮ್ಗೂ ಒಂದು ಗ್ಯಾರಂಟಿ ಯೋಜನೆ ಬೇಕನ್ಸಲ್ವಾ ನಿಮ್ಗೆ? ರೈತರಿಗೊಂದು ರೈತರಿಗೆ ಗ್ಯಾರಂಟಿ ಯೋಜನೆ ಬೇಕಂತ ಮಾಡಕ್ತಾ ಇರಲ್ರಿ ಸರ್ಕಾರ. ರೈತರಿಗೆ ಪರಿಹಾರ ಸಿಗ್ಬೇಕು. ರೈತರಿಗೆ ನಮ್ಗ ಕರೆಂಟ್ ಬೇಕು, ಮುಖ್ಯ ಅದ ಇರಲ್ರಿ ರೈತರಿಗೆ. ನಿಜ ನಿಜ. ಬೋರ್ ನೀರಿಂದ ಸರಿಯಾಗಿ ಕರೆಂಟ್ ಇದಾತಂದ್ರೆ ರೈತರು ಬದುಕ್ತಾನೆ. ಅಂದ್ಬಿಟ್ಟು ಈಗ ರೈತರು ಈಗ ಬೆಳೆ ಬೆಳೆದಿಲ್ಲ, ಬೆಳೆ ಹಾಕಿರ್ತಾರ ಲಾಸ್ ಆಗೈತಿ. ಅದಕ್ಕೆ ಎಕರೆಕ್ಕಿಂತ ಪರಿಹಾರ ಕೊಟ್ಟರು ರೈತ ಬದುಕ್ತಾನೆ. ಎಸ್ ಎಸ್ ಸಾಲ ಸೂಲ ಮಾಡ್ಕಾಸು ಈಗ ಹಾಕತಾನ ಅದು ಬಿಟ್ಬಿಟ್ಟು ಈಗ ಮತ್ತೆ ಅದನ್ನ ಇದು ಮಾಡಿದ್ರೆ ಈಗ ರೈತ ಬದುಕೋದು ಹೆಂಗ? ಸರಿ 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 ಯಡಿಯೂರಪ್ಪ ಸರ್ಕಾರದಾಗ ಏನೋ ಒಂದು ಅಭಿವೃದ್ಧಿ ಇದು ಮಾಡ್ತಾರೆ, ರೈತರಿಗೆ ಒಂದು ಅನುಕೂಲ ಮಾಡ್ತಾರೆ, ಅದನ್ನೆಲ್ಲ ಕಿತ್ಕೊಳತಾರೆ. ಥ್ಯಾಂಕ್ ಯು ನಿಂಗನಗೌಡ ಪಾಟೀಲ್ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ನಿಮ್ಮ ಆಗ್ರಹ ಏನಿದೆ, ನಿಮ್ಮ ಬೇಡಿಕೆ ಏನಿದೆ, ಇದನ್ನು ನಾವು ಸರ್ಕಾರಕ್ಕೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ರೈತರು ಕೂಡ ಮಾತನಾಡ್ತಾ ಇದ್ರು ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.